श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 3 सहज समाधि वर्णन संपुट 15 निवांत राहता अंतरी चिद्रूप सघन सबाह्यांतरी कल्पना स्फूर्ति सिनुरे उरी लक्ष्य चिदंबरी मिलतसे शांतवागिरलु अंतरंगदल्ली चिद्रूप घनवागी तोरुवदु अंतर्बाह्यदल्ली कल्पना स्फूर्ति उड़ियुवदिल्ल अंतरंगदल्ली लक्ष्य चिदंबरदल्लिये स्थिरवागुवदु। याव साधकनु अथवा भाविकनु शांतनागुत्तानेयो हागु अंतरंगदल्लिये रमिसुत्तानेयो अवनिगे मात्र तिळियुवदेनेंदरे चिद्घनवंदे एल्ल कडेगे तुंबिरुत्तदे अर्थात व्यापिसिरुत्तदे अंतरंग बहिरंगदल्लि इदे व्यापिसिरुत्तदे। चिद्रूपवन्ने तन्न स्वरूपवेंदु तिळिदु यारु अंतरंगदल्लि रमिसुत्तारियो अवनिगे यावुदे स्फूर्तिय कल्पने स्फुरिसुवदिल्ल। कारणवेनेंदरे अवनल्लि कल्पना स्फुरणवु उळियुवदे इल्ल। ಯಾರು ಶಾಂತವಾಗಿರುತ್ತಾರೋ ಅವರಿಗೆ ಅಶಾಂತಿಯ ಕಾರಣವಾದ ಯಾವ ಕಲ್ಪನೆ ರುಚಿಸುತ್ತದೆ? ಅವರ ಲಕ್ಷ್ಯವು ಚಿದಂಬರ ಅಂದರೆ ಗುರುತತ್ವ ಅಥವಾ ಬ್ರಹ್ಮತತ್ವದಲ್ಲಿ ಸೇರಿ ಹೋಗುತ್ತದೆ, ಅಂದರೆ ಲೀನವಾಗುತ್ತದೆ. ಅದು ಭಿನ್ನವಾಗಿ ಹೇಗೆ ಉಳಿಯುತ್ತದೆ? ಚಿದಂಬರ ತತ್ವವನ್ನೇ ಗುರುತತ್ವವೆಂದು ತಿಳಿಯಲಾಗಿದೆ. ಘಟಾಕಾಶ ಮಠಾಕಾಶ ಹೃದಯ ತೈಸೆ ಹೃದಯಾಕಾಶ ಆಕಾರರಹಿತ ಮಹದಾಕಾಶ ಸಘನ ಚಿದಾಕಾಶ ತಯಾಪರಿ ಘಟಾಕಾಶ ಮಠಾಕಾಶವಿರುವವು ಅದರಂತೆ ಹೃದಯದಲ್ಲಿರುವುದು ಹೃದಯಾಕಾಶವು ಹಾಗೂ ಆಕಾರರಹಿತ ಮಹದಾಕಾಶವು ಅದರಂತೆ ಸಘನ ಚಿದಾಕಾಶವಿರುವುದು. ಆಕಾಶ ತತ್ವವು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ, ಮೂಲತಃ ಅದು ಉಪಾಧಿರಹಿತವಾಗಿರುತ್ತದೆ ಹಾಗೂ ಅದು ಓಕಳವಾಗಿರುತ್ತದೆ ಅಂದರೆ ಟೊಳ್ಳಾಗಿರುತ್ತದೆ, ಅದೇ ಅದರ ಸ್ವರೂಪವಾಗಿರುತ್ತದೆ. ಘಟಗಳು ಅಂದರೆ ಗಡಿಗೆಗಳು ಅನೇಕ ರೂಪ ಧಾರಣೆ ಮಾಡುವಾಗ ಅವು ಆಯಾ ಆಕಾರದ್ದಾಗುತ್ತವೆ. ಘಟದಲ್ಲಿ ಆಕಾಶವು ಘಟಾಕಾಶವು, ಘಟದಲ್ಲಿ ಬಿದ್ದ ಪ್ರತಿಬಿಂಬ ಹಾಗೂ ಮಠಾಕಾಶ ಇವೆರಡುಗಳ ಹೊರಗೆ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರುವುದು ಮಹತ್ತಾಕಾಶ ಅಥವಾ ಮಹದಾಕಾಶವಾಗಿರುತ್ತದೆ. ಶರೀರದ ಉಪಾಧಿಯಲ್ಲಿರುವ ಅಂತಃಕರಣವೆಂದರೆ ಹೃದಯವಾಗಿರುತ್ತದೆ. ಇದರಲ್ಲಿ ಯಾವ ಆಕಾಶ ತತ್ವವಿರುತ್ತದೆಯೋ ಅದಕ್ಕೆ ಹೃದಯಾಕಾಶವೆನ್ನುತ್ತಾರೆ. ಮಹದಾಕಾಶವು ಸರ್ವವನ್ನು ವ್ಯಾಪಿಸಿಕೊಂಡಂತೆ ಸಘನ ಚಿದಾಕಾಶವಿರುತ್ತದೆ. ಚಿದ್ಘನವು ಸರ್ವತ್ರ ವ್ಯಾಪಿಸಿರುವಂತೆ ಮಹದಾಕಾಶವು ಕೂಡ ಸರ್ವತ್ರ ವ್ಯಾಪಿಸಿರುತ್ತದೆ. ಪೃಥ್ವಿ ಬೇಗಳಾನ ದಿಸೆ ಘಟ ತಂತು ವೇಗಳಾನ ದಿಸೆ ಪಟ ಜೈಸೆ ಜಗೀಪಾಹತ ಘನದಾಟ ಸ್ವರೂಪ ನಿರಾಕಾರ ಚಿದಾಕಾಶ. ಮಣ್ಣಿಗಿಂತ ಭಿನ್ನವಾಗಿ ಕಾಣುವುದಿಲ್ಲ ಕೊಡವು, ದಾರಕ್ಕಿಂತ ಬೇರೆಯಾಗಿ ಕಾಣುವುದಿಲ್ಲ ವಸ್ತ್ರವು, ಅದರಂತೆ ಜಗತ್ತಿನಲ್ಲಿ ನೋಡಲು ಘನೀಭೂತವು ನಿರಾಕಾರ ಚಿದಾಕಾಶ ಸ್ವರೂಪವು. ಕೊಡವು ಅಂದರೆ ಘಟವು ಮಣ್ಣಿನದಿರುತ್ತದೆ, ಮಣ್ಣೆಂದರೆ ಪೃಥ್ವಿ ತತ್ವವಾಗಿರುತ್ತದೆ. ಕೊಡವನ್ನು ನೋಡಿದರೆ ಮಣ್ಣು ಅಂದರೆ ಪೃಥ್ವಿ ಕಾಣುತ್ತದೆ. ನಾವು ಯಾವಾಗ್ಗೆ ವಸ್ತ್ರ ಅಂದರೆ ಪಟ ನೋಡುತ್ತೇವೆ ಆವಾಗ್ಗೆ ಅದು ದಾರದ ಹೊರತಾಗಿ ಇರುವುದಿಲ್ಲ. ಕಾರಣವೇನೆಂದರೆ ಅದಕ್ಕೆ ದಾರದಿಂದಲೇ ಅಸ್ತಿತ್ವವಿರುತ್ತದೆ. ಅದರಂತೆಯೇ ಜಗತ್ತು ಘನೀಭೂತವಾಗಿ ಚಿದ್ರೂಪವೇ ಆಗಿರುತ್ತದೆ. ಅದೇ ಜೀವದ ಸ್ವರೂಪವಾಗಿದ್ದು ಅದು ಜೀವಕ್ಕೆ ಅತ್ಯಂತ ಹತ್ತಿರ ಇರುತ್ತದೆ. ಇದು ಎಲ್ಲಿ ಇರುತ್ತದೆ? ಚಿದಾಕಾಶದಲ್ಲಿ, ಮಸ್ತಕದ ಅಂದರೆ ತಲೆಯ ಟೊಳ್ಳು ಜಾಗೆಯಲ್ಲಿ ಇರುತ್ತದೆ. ಎಲ್ಲಿ ಯಾವ ಬುದ್ಧಿ ತತ್ವವು ಆತ್ಮನಿಗೆ ಅತ್ಯಂತ ನಿಕಟವಾಗಿರುತ್ತದೆಯೋ ಅದೇ ಜೀವದ ಆತ್ಮಸ್ವರೂಪವಾಗಿರುತ್ತದೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜೈ.
ಸಂತ ಶ್ರೇಷ್ಠ ದಾಸರಾಜಾರಾಮ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ